ಬೆಳಗೊಳ ಕ್ಷೀರಧಾರೆಯ ಕೊಳ ಬೆಳಗೊಳ ಬಿಳಿಯ ಕೊಳ ಬೆಳಗೊಳ ಕ್ಷೀರಧಾರೆಯ ಕೊಳ ಬೆಳಗೊಳ ಸಿರಿಯ ಕನ್ನಡಿ ನೋಡ ಬನ್ನಿ ಭಕ್ತರ ಕಣ್ಮಣಿ ಕಲ್ಯಾಣಿ ಗುಮ್ಮಟ ಸಿರಿ ಮಾನನೀಯ ರಾಷ್ಟ್ರಪತಿಗಳನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳೋಣ ಅಂಡ್ ನೌ ವಿ ಹ್ಯಾವ್ ದಿ ನ್ಯಾಷನಲ್ ಆಂಥಮ್ ಟು ಬಿ ಪ್ಲೇಡ್ ಬೈ ದಿ ಪೊಲೀಸ್ ಬ್ಯಾಂಡ್ ಮಹೋತ್ಸವಕ್ಕೆ ಶುಭ ಚಾಲನೆಯನ್ನ ನೀಡಲಿದ್ದಾರೆ ಮಾನನೀಯ ರಾಷ್ಟ್ರಪತಿಗಳು ಪರಮ ಪೂಜ್ಯ ಶ್ರೀ 108 ವರ್ಧಮಾನ ಸಾಗರ ಮುನಿ ಮಹಾರಾಜರು ಹಾಗೂ ಇತರೆ ಆಚಾರ್ಯರುಗಳು ಮತ್ತು ಸಂಘ ಸಸ್ಯಾಗಿಗಳ ಪಾವನ ಸಾನ್ನಿಧ್ಯ ಹಾಗೂ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳ ಪಾವನ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು, ಸನ್ಮಾನ್ಯ ರಾಷ್ಟ್ರಪತಿಗಳಾದ ಶ್ರೀ ರಮಾನಾಥ್ ಕೋವಿಂದ್, ಶ್ರೀಮತಿ ಕೋವಿಂದ್, ರಾಜ್ಯಪಾಲರಾದ ಶ್ರೀ ವಾಜುಭಾಯ್ ವಾಲಾ, ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್ ಡಿ ದೇವೇಗೌಡರು, ಶ್ರೀ ಎ ಮಂಜು, ಕೆ ಅಭಯಚಂದ್ರ ಜೈನ್, ಶ್ರೀ ಸಿ ಎನ್ ಬಾಲಕೃಷ್ಣಾರವರು ಹಾಗೂ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದು ರಾಷ್ಟ್ರಪತಿಗಳು ನಡೆಸಿದ ಉದ್ಘಾಟನೆಯಲ್ಲಿ ಪಾಲ್ಗೊಂಡರು. ಪೂಜ್ಯ ಶ್ರೀಗಳು, ಗಣ್ಯರುಗಳು ಸಭೆಯನ್ನುದ್ದೇಶಿಸಿ ಆಡಿದ ಮಾತುಗಳು ನಿಮ್ಮ ಮುಂದೆ. ಫೆಬ್ರವರಿ 7ನೇ ತಾರೀಕಿಗೆ ಹೋಗಿ ಬರ್ತಿದೆ ಅಂತ ಕಾತುರದಿಂದ ಕುರಿತಕ್ಕಂಥ ನಮಗೆಲ್ಲರಿಗೂ ಕೂಡ ಇವತ್ತು ತುಂಬ ಸಂತೋಷ ಆಗಿದೆ ಅಲ್ವಾ? ಹಾಗಲಿರಲು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅಧಿಕಾರಿಗಳು, ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ವರ್ಗದವರು, ಸ್ಪೆಷಲ್ ಆಫೀಸರ್ ಶ್ರೀ ರಾಕೇಶ್ ಸಿಂಗ್ ಮತ್ತು ಜಿಲ್ಲಾಧಿಕಾರಿ ಶ್ರೀಮತಿ ರೋಹಿಣಿ ಸುಂದರಿ ಅವರು, ಇವರೆಲ್ಲ ಹಗಲಿರು ಶ್ರಮಿಸ್ ಆಜ್ ಬಡಿ ಪ್ರಸನ್ನತಾ ಕಾ ಅನುಭವ ಹೋ ರಹ ಹೈ ಯೇ ಸಾಧು ಸಂತ ಜನ ಜಿಸ್ ಮಹೋತ್ಸವ ಕೆ ಸಾಕ್ಷಿ ಬನ್ನೆ ಕೆ ಲಿಯೆ ಹಜಾರೋ ಕಿಲೋಮೀಟರ್ ಚಲ್ ಚಲ್ ಕರ್ಕೆ ಯಹಾಂ ಪರ್ ಪೈದಲ್ ಚಲ್ ಕರ್ಕೆ ಯಾತ್ರಾ ಕರ್ಕೆ ಆಯೆ ಹೈ ಉಸ್ ಮಹೋತ್ಸವ ಕಾ ಆಜ್ ಉದ್ಘಾಟನ್ ಹುವಾ ಹೈ
ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನಮ್ಮ ದೇಶದ ಇತಿಹಾಸದಲ್ಲಿ ಅನೇಕ ಮಹಾಪುರುಷರು ಸಂತರು ಮುನಿಗಳು ಸಮಾಜ ಸುಧಾರಕರು ದಾರ್ಶನಿಕರು ಸೂಫಿಗಳು ಈಗ ಅನೇಕ ಜನರು ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ನಮ್ಮ ಸಮಾಜದಲ್ಲಿ ತಕ್ಕಂತ ಅಂಕು ಡೊಂಕುಗಳನ್ನು ತಿತ್ತಕ್ಕಂತ ಪ್ರಯತ್ನವನ್ನು ಅನಾದಿ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಜೈನ ಧರ್ಮನು ಕೂಡ ಇವತ್ತು ಸಮಾಜದಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ಅಹಿಂಸಾ ತತ್ವದ ಮೂಲಕ ಇವೆಲ್ಲವೂ ಕೂಡ ಮನುಕುಲದಲ್ಲಿ ಇರಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಭಗವಾನ್ ಬಾಹುಬಲಿ ಅಂತಂದ್ರೆ ಅವರು ಅಹಿಂಸೆಯ ಪ್ರತೀಕ ಶಾಂತಿಯ ಪ್ರತಿಬಿಂಬ ಇದನ್ನು ಇವತ್ತು ನಾವು ಸ್ಮರಿಸಬೇಕಾದಂಥ ಅಗತ್ಯ ಇದೆ ಅವರು ಹೇಳಿರ್ತಕ್ಕಂಥ ವಿಚಾರಗಳು ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ದಾರಿದೀಪ ನಮಗೆ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಹೇಳಿರ್ತಕ್ಕಂಥ ಮಾತುಗಳು ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಮೈತ್ರಿಯಿಂದ ಪ್ರಗತಿ ಹಾಗೂ ಧ್ಯಾನದಿಂದ ಸಿದ್ಧಿ ಇವತ್ತು ನಮ್ಮ ವಿಶ್ವದಲ್ಲಿ ಅಶಾಂತಿ ತುಳುಕ್ತಾ ಇದೆ ಇದನ್ನು ಇವತ್ತು ಹೇಳಿದ್ದಲ್ಲ ಸಾವಿರ ವರ್ಷದಿಂದಲೂ ಕೂಡ ನಾವು ಹೇಳ್ತಾ ಇದ್ದೇವೆ ಅಶಾಂತಿಯಿಂದ ಶಾಂತಿ ಬರಬೇಕು ಅಹಿಂಸೆಯಿಂದ ಹಿಂಸೆಯಿಂದ ಅಹಿಂಸೆಗೆ ಬರಬೇಕು ಅನಾಚಾರದಿಂದ ಸದಾಚಾರಕ್ಕೆ ಬರಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೇವೆ ಅಂದರೆ ಸಾವಿರ ವರ್ಷದಲ್ಲಿ ಕೂಡ ಈ ವಾತಾವರಣದಲ್ಲಿ ಎಲ್ಲೂ ಬದಲಾಗಿಲ್ಲ ಅದು ಯಾಕೆ ಬದಲಾಗಲಿಲ್ಲ ಅಂತಂದರೆ ದಿವಸದ 12 ಗಂಟೆ ಹಗಲು 12 ಗಂಟೆ ಕತ್ತಲು ಈ ಕತ್ತಲು ಆಗದೇ ಇದ್ದರೆ ಬೆಳಕಿಗೆ ಬೆಲೆ ಇಲ್ಲ ಬೆಳಕಿಗೆ ಬರಬೇಕಾದರೆ ಕತ್ತಲು ಓಡಬೇಕು ಹಾಗಾಗಿ ಈ ಮನಸ್ಸಿನ ಒಳಗೆ ಇರತಕ್ಕಂಥ ಅಂತರಂಗದಲ್ಲಿರ್ತಕ್ಕಂಥ ಈ ಅಂಧಕಾರವನ್ನು ಹೋಗಲಾಡಿಸೋದಕ್ಕಾಗಿ ಇಂತಹ ಬೃಹತ್ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಬತಾಯಾ ಗ್ಯಾ ಹೈ ಕಿ ಲಗ್ಭಗ್ 1000 ವರ್ಷ ಪಹಲೆ ಇಸ್ ವಿಶಾಲ ಔರ್ ಭವ್ಯ ಪ್ರತಿಮಾ ಕಾ ನಿರ್ಮಾಣ ಹುವಾ ಥಾ ಇಸ್ ಪ್ರತಿಮಾ ಕಾ ನಿರ್ಮಾಣ ಕರಾನೆ ವಾಲೆ ಗಂಗ ವಂಶ ಕೆ ಪ್ರಧಾನ ಮಂತ್ರಿ ಚಾಮುಂಡ ರಾಯ್ ಔರ್ ಉನ್ಕೆ ಗುರು ನೆ ಸನ್ 981 ಮೇ ಯಹಾ ಪಹಲಾ ಅಭಿಷೇಕ ಕಿಯಾ ಥಾ ಉಸ್ಕೆ ಬಾದ್ ಹರ್ 12 ವರ್ಷ ಪರ್ ಅಭಿಷೇಕ ಕಿ ಪರಂಪರಾ ಶುರು ಹುಯಿ ಜೊ ಆಜ್ ಭಿ ಜಾರಿ ಹೈ ಭಗವಾನ್ ಬಾಹುಬಲಿ ಕಿ ಯಹ ವಿಶಾಲ ಪ್ರತಿಮಾ ಜೊ ಹಮ್ ಸಬ್ ಲೋಗೋ ಕೆ ಲಿಯೆ ದರ್ಶನೀ ಹೈ ಭಾರತ ಕಿ ವಿಕಸಿತ ಸಂಸ್ಕೃತಿ ಸ್ಥಾಪತ್ಯ ಕಲಾ ವಾಸ್ತುಕಲಾ ಔರ್ ಮೂರ್ತಿ ಕಲಾ ಕಾ ಬೇಜೋಡ್ ಜೊ ಹಮಾರೆ ಜೈನ್ ಶಾಸನ ಮೇ ಸತ್ಯ ಅಹಿಂಸಾ ಅಸ್ತೇಯ ಅಪರಿಗ್ರಹ ಔರ್ ಬ್ರಹ್ಮಚರ್ಯ ಈ ಸಿದ್ಧಾಂತ ಕೋ ಅಪನೆ ಜೀವನ ಮೇ ಸ್ವೀಕೃತ ಕರ್ಕೆ ಜೀವನ ಜೀನೆ ಕಿ ಪದ್ಧತಿ ಕೋ ಹಮ್ ಅಚ್ಚಿ ತರಹ ಸೆ ಕರ್ ರಹೆ ಹೈ इसी का ये चैतन्य मूर्ति का दर्शन करने के लिए आए हैं। यहाँ मूर्ति में से हम संस्कारिता प्राप्त करके अपने गांव में वापस जाए और 12 साल तक जो उसका दर्शन किया है वो दर्शन का सभी संस्कार हमारा जीवन भी दर्शनमय हो इसी तरह का संस्कार का स्टोरेज करने के लिए हम सब यहाँ पर आए हैं।